ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನನಗೆ ದೆಹಲಿಗೆ ಹೋಗಿ ಸಚಿವ ಆಗೋದಕ್ಕಿಂತ ಇವತ್ತು ಏನು ನಾಡಿನ ಜನತೆ BJP ಮತ್ತು JDSನ ಒಂದು ಮೈತ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಈ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು. ಈ ರಾಜ್ಯದ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತ ಆಗಿರತಕ್ಕಂಥದ್ದು. ನೀರಾವರಿ ವಿಷಯದಲ್ಲಿ ಇವತ್ತೇನು ಹಲವಾರು ನೀರಾವರಿ ಯೋಜನೆಗಳು ಸ್ಥಗಿತ ಆಗಿರತಕ್ಕಂಥದ್ದು, ಇದೆಲ್ಲದಕ್ಕೂ ಪರಿಹಾರ ದೊರಕಬೇಕು ಅನ್ನೋದೇ ನನ್ನ ಮೊದಲನೇ ಆದ್ಯತೆ. ಅದರಿಂದ ಮಂತ್ರಿ ಸ್ಥಾನ ಅದು ಸೆಕೆಂಡ್ರಿ. ಇವತ್ತು ಈ ಇರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಮುಜುಗರ ತರಲಿಕ್ಕಾಗಲ್ಲ ಬೇರೆ ಮಟ್ಟದಲ್ಲಿ. ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಒಂದು ಉತ್ತಮವಾದಂಥ ದೇಶದ ಭದ್ರತೆಯನ್ನು ಕಾಪಾಡತಕ್ಕಂಥ ನಿಟ್ಟಿನಲ್ಲಿ, ಆರ್ಥಿಕ ಸುಧಾರಣೆಗಳನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇವತ್ತು ನಡೆಯಬೇಕಾಗಿದೆ. ಅದಕ್ಕೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋದು. ಕೂರ್ಲೇಬೇಕಲ್ಲ, ಜನ ಕೂರ್ಸ್ ಹೇಳಿರೋದೇ ವಿಪಕ್ಷದಲ್ಲಿ ಕೂತೀನಿ ಅಂತ ಹೇಳಿದ್ದಾರೆ, ಕೂರ್ಲೇಬೇಕಲ್ಲ. ನನಗೆ ದೆಹಲಿಗೆ ಹೋಗಿ ಸಚಿವ ಆಗೋದಕ್ಕಿಂತ ಇವತ್ತು ಏನು ನಾಡಿನ ಜನತೆ BJP ಮತ್ತು JDSನ ಒಂದು ಮೈತ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಈ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು. ಈ ರಾಜ್ಯದ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತ ಆಗಿರತಕ್ಕಂಥದ್ದು. ನೀರಾವರಿ ವಿಷಯದಲ್ಲಿ ಇವತ್ತೇನು ಹಲವಾರು ನೀರಾವರಿ ಯೋಜನೆಗಳು ಸ್ಥಗಿತ ಆಗಿರತಕ್ಕಂಥದ್ದು, ಇದೆಲ್ಲದಕ್ಕೂ ಪರಿಹಾರ ದೊರಕಬೇಕು ಅನ್ನೋದೇ ನನ್ನ ಮೊದಲನೇ ಆದ್ಯತೆ. ಅದರಿಂದ ಮಂತ್ರಿ ಸ್ಥಾನ ಅದು ಸೆಕೆಂಡ್ರಿ. ಇವತ್ತು ಈ ಇರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಮುಜುಗರ ತರಲಿಕ್ಕಾಗಲ್ಲ ಬೇರೆ ಮಟ್ಟದಲ್ಲಿ. ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಒಂದು ಉತ್ತಮವಾದಂಥ ದೇಶದ ಭದ್ರತೆಯನ್ನು ಕಾಪಾಡತಕ್ಕಂಥ ನಿಟ್ಟಿನಲ್ಲಿ, ಆರ್ಥಿಕ ಸುಧಾರಣೆಗಳನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇವತ್ತು ನಡೆಯಬೇಕಾಗಿದೆ. ಅದಕ್ಕೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋದು. ಕೂರ್ಲೇಬೇಕಲ್ಲ, ಜನ ಕೂರ್ಸ್ ಹೇಳಿರೋದೇ ವಿಪಕ್ಷದಲ್ಲಿ ಕೂತೀನಿ ಅಂತ ಹೇಳಿದ್ದಾರೆ, ಕೂರ್ಲೇಬೇಕಲ್ಲ. ನನಗೆ ದೆಹಲಿಗೆ ಹೋಗಿ ಸಚಿವ ಆಗೋದಕ್ಕಿಂತ ಇವತ್ತು ಏನು ನಾಡಿನ ಜನತೆ BJP ಮತ್ತು JDSನ ಒಂದು ಮೈತ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಈ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು. ಈ ರಾಜ್ಯದ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತ ಆಗಿರತಕ್ಕಂಥದ್ದು. ನೀರಾವರಿ ವಿಷಯದಲ್ಲಿ ಇವತ್ತೇನು ಹಲವಾರು ನೀರಾವರಿ ಯೋಜನೆಗಳು ಸ್ಥಗಿತ ಆಗಿರತಕ್ಕಂಥದ್ದು, ಇದೆಲ್ಲದಕ್ಕೂ ಪರಿಹಾರ ದೊರಕಬೇಕು ಅನ್ನೋದೇ ನನ್ನ ಮೊದಲನೇ ಆದ್ಯತೆ. ಅದರಿಂದ ಮಂತ್ರಿ ಸ್ಥಾನ ಅದು ಸೆಕೆಂಡ್ರಿ. ಇವತ್ತು ಈ ಇರ್ತಕ್ಕಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಮುಜುಗರ ತರಲಿಕ್ಕಾಗಲ್ಲ ಬೇರೆ ಮಟ್ಟದಲ್ಲಿ. ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಒಂದು ಉತ್ತಮವಾದಂಥ ದೇಶದ ಭದ್ರತೆಯನ್ನು ಕಾಪಾಡತಕ್ಕಂಥ ನಿಟ್ಟಿನಲ್ಲಿ, ಆರ್ಥಿಕ ಸುಧಾರಣೆಗಳನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇವತ್ತು ನಡೆಯಬೇಕಾಗಿದೆ. ಅದಕ್ಕೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋದು. ಕೂರ್ಲೇಬೇಕಲ್ಲ, ಜನ ಕೂರ್ಸ್ ಹೇಳಿರೋದೇ ವಿಪಕ್ಷದಲ್ಲಿ ಕೂತೀನಿ ಅಂತ ಹೇಳಿದ್ದಾರೆ, ಕೂರ್ಲೇಬೇಕಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.